श्रीमदानन्द तीर्थ भगवत्पादाचार्य कल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये चित्रैः पदैश्च गम्भीरैः वाक्यमानीरखण्डितैः गुरुभावं विजयन्ती भाति श्रीजयतीर्थवाक् श्रीमद्वसंसेवनन्दशुद्धमित्या सदाम्भोनिधयो मलाय कृपालवपङ्कजनाभतीर्थाः अभ्रमं भङ्गरहितं अजडं विमलं सदा आनन्दतीर्थमुदलं भजेतापत्रयावेदव्यासगुणावासा विद्याधीशसदाम्बशा मां विराशं गतक्लेशं कुर्वनाशं ॐ सृष्टिस्थित्यप्यगेयः नीतदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुनरद्विषसत्त्वात्मकस्य विष्णोर्व्यस्ता समस्ताः सकलगुणनिधिः सर्वदोषमुपेतः पूर्णानन्दो योजो गुरुदपि नमः चिन्तयेतम् महान्तम् जन्माद्यस्य यतोऽन्वयान्तरतश्चार्थेष्व विघ्नस्वराट् तेने ब्रह्महृदायादिकवये मुख्यन्ति यं सूरयः तेजो वारिमृदां यथा विनिमयं यत्र त्रिसर्गोऽंशाधमाश्रुयसदा निरस्तपोकं सत्यं परं धीमहि धर्मप्रोज्जितकैतवोत्र परमः निर्मत्सराणां सदा वेद्यं वास्तवमत्र वस्तुशुभदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुद्यते त्रिकृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखात् अमृतद्रवसंयुतं पिबत भागवतं रसमालयं मुहुरहो रसिकाः यं प्रव्रजन्तमनुपेतमपेतकृत्यं द्वैपायनो विराकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि नारायणं नमस्कृत्या नरं चैव नमुक्तं देवीं सरस्वतीं व्यासं ततो जयमुदीरयेत् ॐ स्वस्त्यस्तु सदा अशेष सन्मङ्गलानि भवन्तु। ಗುರುರಾಜನ ವಂಶದ ವಿಸ್ತಾರವನ್ನು ವರ್ಣನೆಯನ್ನು ಮಾಡ್ತಾ ಅಲ್ಲಿ ಬಂದಿರತಕ್ಕಂತಹ ಅನೇಕ ವಿಧವಾಗಿರತಕ್ಕಂತಹ ರಾಜರುಗಳ ಮಹತ್ವವನ್ನು ನಿರೂಪಣೆಯನ್ನು ಮಾಡ್ತಾ ಆ ವಂಶದಲ್ಲಿ ಬಂದಂತಹ ತಥಾ ಬೃಹಕ್ಷೇತ್ರ ಮಹಾವೀರ್ಯ ನರ ಗರ್ಗ ಇವರ
ವಂಶದಲ್ಲಿ ಬಂದಂತಹವರೇನೇ ರಂತಿದೇವ, ರಂತಿದೇವನ ಮಹತ್ವ ಅನುಷ್ಠಿರ್ತಕ್ಕಂಥದ್ದಾಗಿದೆ. ರಂತಿದೇವಶೇಷ ಇಹ ಮೂತ್ರ ಚಗೀಯತೆ ವೀತವಿತ್ತಸ್ಯ ದದತೋ ಲಬ್ಧಂ ಲಬ್ಧಂ ಬುಭುಕ್ಷತಃ. ಈಗ ಅದನ್ನು ನಿರೂಪಣೆ ಮಾಡಿರತಕ್ಕವರಾಗುತ್ತಾ ಇದ್ದಾರೆ. ರಂತಿದೇವ ಅದ್ಭುತವಾಗಿರತಕ್ಕ ರಾಜ್ಯಭಾರವನ್ನು ನಡೆಸತಕ್ಕಂಥವ, ಸರ್ವಸ್ವ ದಾನವನ್ನು ಮಾಡಿರತಕ್ಕವನಾಗುತ್ತಾ ಇದ್ದಾನೆ. ಎಲ್ಲವನ್ನು ದಾನವನ್ನು ಮಾಡಿದ, ತಿನ್ನಲಿಕ್ಕೂ ಏನು ಇಲ್ಲದಂತೆ ಇರುವ ಸ್ಥಿತಿ. 48 ದಿವಸಗಳ ಕಾಲ ಆಯಿತು. ಅವತ್ತಿನ ದಿವಸ ಆಹಾರ ಪಾಯಸ ಮತ್ತು ನೀರು ಸಿಕ್ಕಿರತಕ್ಕಂಥದ್ದಾಗಿದೆ. ಘೃತ ಪಾಯಸ ಸಂಯಾವಂ ತೋಯಂ ಪ್ರಾಪ್ತ ಉಪಸ್ಥಿತಂ, ಎರಡು ಸಿಕ್ಕಿರ್ತಕ್ಕಂಥದ್ದಾಗಿದೆ. ಇನ್ನೇನು ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂದಾಗ ಅತಿಥಿಗಳು ಬಂದಿರತಕ್ಕವರಾಗುತ್ತಾ ಇದ್ದಾರೆ. ಆ ಸಿಕ್ಕಿರ್ತಕ್ಕಂತಹ ಆಹಾರವನ್ನು ವಿಭಾಗವನ್ನು ಮಾಡಿ ಅವರಿಗೆ ಕೊಟ್ಟಿರ್ತಕ್ಕವನಾಗುತ್ತಾ ಇದ್ದಾನೆ. ಅವರಿಗೆ ಹರಿಂ ಸರ್ವತ್ರ ಸಂಪಶ್ಯನ್ ಸಭುತ್ವ ಪ್ರಯೋ ಉದ್ವಿಜ. ಕಾಲದಲ್ಲಿ ಪ್ರಸಕ್ತರಾಗಿ ಬಂದಂತಹ ಅವರಿಗೆ ಅನ್ಮೋದಕವನ್ನು ಅವರಿಗೆ ಕೊಟ್ಟಿರತಕ್ಕವನಾಗುತ್ತಾ ಇದ್ದಾನೆ. ವಿಭಕ್ತಂ ವ್ಯವಜತ್ ತಸ್ಮೈಹಿ ವೃಷಳಾಯ ಹರಿಂ ಸ್ಮರನ್. ಅದೇ ಕಾಲದಲ್ಲಿ ಮತ್ತೊಬ್ಬ ಬಂದಿರತಕ್ಕವನಾಗುತ್ತಾ ಇದ್ದಾನೆ ಶೂದ್ರ, ಆತನಿಗೆ ಕೊಟ್ಟಿರ್ತಕ್ಕವನಾಗುತ್ತಾ ಇದ್ದಾನೆ. ಆತ ಹೋದ ನಂತರ ಅನೇಕ ನಾಯಿಗಳಿಂದ ಯುಕ್ತನಾಗಿರ್ತಕ್ಕಂತಹ ವ್ಯಕ್ತಿ ಬರೋಣ. ಅವರಿಗೂ ಕೂಡ ಆಹಾರ ಕೇಳುತ್ತಿರ್ತಕ್ಕವರಾಗುತ್ತಾ ಇದ್ದಾರೆ. ಅವ್ರಿಗೂ ಕೂಡ ಆಹಾರವನ್ನು ಕೊಟ್ಟಿರ್ತಕ್ಕವನಾಗುತ್ತಾ ಇದ್ದಾನೆ. ಆ ನೀರಿರತಕ್ಕಂಥದ್ದಾಗಿದೆ, ಅದನ್ನು ಕೂಡ ದಾನವನ್ನು ಮಾಡಿರತಕ್ಕವನಾಗುತ್ತಾ ಇದ್ದಾನೆ. ಹೀಗೆ ಸರ್ವಸ್ವ ಪ್ರಾಪ್ತವಾಗಿರ್ತಕ್ಕಂಥದ್ದನ್ನು ಕೇವಲ ಭಗವಂತನ ಪ್ರೀತಿಗೋಸ್ಕರವಾಗಿ ನಾವು ಆಹಾರವನ್ನು ಸ್ವೀಕಾರವನ್ನು ಮಾಡತಕ್ಕಂಥದ್ದು, ಅದು ಭಗವಂತನ ಪ್ರೀತಿಗಾಗತಕ್ಕಂಥದ್ದಿದೆ. ಭಗವಂತನಿಗೆ ದಾನವನ್ನು ಮಾಡಿದರೆ, ಭಗವಂತನ ಭಕ್ತರಿಗೆ ದಾನವನ್ನು ಮಾಡಿದರೆ ಭಗವಂತ ಅದನ್ನು ಸ್ವೀಕಾರವನ್ನು ಮಾಡಿ ಸಂತುಷ್ಟಿಯನ್ನು ಪಡೆತಕ್ಕವನಾಗಿದ್ದಾನೆ ಎಂಬುದಾಗಿ ವಾಸುದೇವಿ ಭಗವತಿ ಭಕ್ತ್ಯ ಚಕ್ರೇ ಮನಃ ಪರಂ. ಈ ಪ್ರಕಾರಕವಾಗಿ ಭಗವಂತನಲ್ಲಿ ಅನನ್ಯ ವಿಧವಾಗಿರ್ತಕ್ಕ ಮನಸ್ಸನ್ನು ಇಟ್ಟಿರತಕ್ಕವನಾಗುತ್ತಾ ಇದ್ದಾನೆ. ಅದ್ಭುತವಾಗಿರ್ತಕ್ಕಂತಹ ಅಭವತ್ ಅವನ ಆ ಯಾವ ರಂತಿದೇವನ ಮಹತ್ವ, ಆ ರಂತಿದೇವನನ್ನು ಅನುಸರಣವನ್ನು ಮಾಡಿಕೊಂಡು ಅನೇಕರು ಬಂದಿರತಕ್ಕಂಥವರಾಗುತ್ತಾ ಇದ್ದಾರೆ. ಅಭವತ್ ಯೋಗಿನ ಸರ್ವೇ ನಾರಾಯಣ ಪರಾಯಣ, ಎಲ್ಲರೂ ಕೂಡ ಭಗವಂತನಲ್ಲಿ ತತ್ಪರತೆಯನ್ನು ಹೊಂದಿರತಕ್ಕವರಾಗುತ್ತಾ ಇದ್ದಾರೆ. ಅತ್ಯುನ್ನತವಾಗಿರ್ತಕ್ಕ ರೀತಿಯಲ್ಲಿ ಸಾಧನವನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕವರಾಗುತ್ತಾ ಇದ್ದಾರೆ. ಹೀಗೆ ಒಬ್ಬರು ಮಾಡಿರತಕ್ಕಂತಹ ಸಾಧನೆ ಅದು ಅವರ ಪುಣ್ಯದಿಂದ ಅನೇಕ ವಿಧವಾಗಿರ್ತಕ್ಕಂತಹ ವರ್ಗಕ್ಕೆ ಆ ಸಾಧನೆ ಹಂಚಿ ಹೋಗತಕ್ಕಂಥದ್ದಾಗುತ್ತದೆ. ಅವರು ಮಾಡಿರ್ತಕ್ಕಂತಹ ಸಾಧನೆಯ ಪುಣ್ಯ ವಿಶೇಷ, ಹಾಗೆ ಅವರ ಮಕ್ಕಳು ಈ ಪ್ರಕಾರಕವಾಗಿ ಆ ಪುಣ್ಯ ವಿಶೇಷ ಕರೆದು ಬಂದಿರತಕ್ಕಂಥದ್ದಾಗ್ತಾ ಇದೆ.
गर्गः शनिस्ततो गात् क्षत्रात् ब्रह्म ही आ मुंदे गर्गर वंशवन्न विस्तारवन्नु माड्ता इद्दारे ಆ ವಂಶದಲ್ಲಿ ಬಂದಿರತಕ್ಕವನೇನೇ ಭರಚ್ಚೋತ್ರಸ್ಯ ಹೋತ್ರ ಅವನ ಮಗನೇನೇ ಹಸ್ತಿ ಆ ಯಾವ ಹಸ್ತಿ ಎನ್ನುವ ರಾಜನೇನೇ ಯಾವ ರಾಜ್ಯವನ್ನು ಆಡಿರತಕ್ಕವನಾಗಿ ತಾಯಿ ಇದ್ದಾನೆ ಹಾಗಾಗಿಯೇನೆ ಹಸ್ತಿನಾಪುರಂ ಅವನು ಆಡಿರತಕ್ಕಂತಹ ಪ್ರದೇಶಕ್ಕೆ ಹಸ್ತಿನಾಪುರ ಅಂತ ಹೆಸರು ಬಂದಿರತಕ್ಕಂತಹ ದಾರಿ ತಾಯಿದೆ ಆ ಹಸ್ತಿಯ ಮಗನಾಗಿನಿ ಅಜಾಮೀಢ ದ್ವಿಜಾಮೀಢ ಪುರುಷೋ ಇಡಶ್ಚ ಹಸ್ತಿತಃ ಅದರಂತೇನೆ ಆ ಅಜಾಮೀಢ ದ್ವಿಜಾಮೀಢ ಎಂಬುದಾಗಿ ಆ ಮಕ್ಕಳು ಅಲ್ಲಿ ಉತ್ಪನ್ನರಾಗಿರ್ತಕ್ಕಂಥವರಾಗುತ್ತಾ ಇದ್ದಾರೆ ಅಜಾಮೀಢಸ್ಯ ವಂಶ್ಯಾಃ ಸ್ಯುಃ ಪ್ರಿಯಮೇದ ದ್ವಯೋದ್ವಿಜಾಃ ಅವರೆಲ್ಲರೂ ಕೂಡ ಅತ್ಯುನ್ನತವಾಗಿರ್ತಕ್ಕ ಸಾಧನೆಯನ್ನು ಮಾಡಿಕೊಂಡಿರತಕ್ಕಂತಹ ಮರ್ಗದವರಾಗಿತಾ ಇದ್ದಾರೆ ಅಜಾಮೀಢಾದ ಬೃಹದಿಶು ಅದರಂತೇನೆ ಬೃಹದ್ಧನು ಬೃಹತ್ಕಾಯ ಅದರಂತೇನೆ ಜಯದ್ರಥ ಹೀಗೆ ಆ ವಂಶದಲ್ಲಿ ಬಂದಿರತಕ್ಕಂಥವರಾಗುತ್ತಾ ಇದ್ದಾರೆ ಅದರಂತೇನಿ ನೀಪ ಅವನಿಗೆ 100 ಜನ ಮಕ್ಕಳು ಇರ್ತಕ್ಕಂಥವರಾಗುತ್ತಾ ಇದ್ದಾರೆ ಅಣು ಮುಂತಾಗಿರ್ತಕ್ಕಂಥವರು ಅವರು ಅಲ್ಲಿ ಉತ್ಪನ್ನರಾಗಿರ್ತಕ್ಕಂಥವರಾಗುತ್ತಾ ಇದ್ದಾರೆ ಎಲ್ಲವೂ ಕೂಡ ಅಜಾಮೀಢನ ವಂಶದ ವೃತ್ತಾಂತ ಆದರೆ ಅದರಂತೇನಿ ಯವೀನರೋ ದ್ವಿಮೀಢಸ್ಯ ಕೃತಿ ತತ್ಸುತಃ ತತಃ ಅದರಂತೇನಿ ಯವೀನರ ಯವೀನ ಆಗಿರತಕ್ಕಂತಹ ಸಣ್ಣವನಾಗಿರ್ತಕ್ಕಂತಹ ಯಾವ ದ್ವಿಮೀಢದಿದ್ದಾನೆ ಅವರಲ್ಲಿ ಕೃತಿ ಮುಂತಾಗಿರ್ತಕ್ಕವರು ಉತ್ಪನ್ನರಾಗುತ್ತಾ ಇದ್ದಾನೆ ಕೃತಿ ಹಿರಣ್ಯನಾಭಾತ್ ಯೋ ಯೋಗಂ ಪ್ರಾಪ್ಯ ಜಗೋ ಅದರಂತೇನೆ ಅವರೆಲ್ಲರೂ ಕೂಡ ಕೃತಿ ಮುಂತಾಗಿರ್ತಕ್ಕಂಥವರು ಹಿರಣ್ಯನಾಭ ಆ ಕೃತಿಯಲ್ಲಿ ಬಂದಿರತಕ್ಕವರು ಅವರೆಲ್ಲರೂ ಕೂಡ ಅತ್ಯುನ್ನತವಾಗಿರ್ತಕ್ಕ ಸಾಧನೆಯನ್ನು ಮಾಡಿರತಕ್ಕವರಾಗುತ್ತಾ ಇದ್ದಾರೆ ಹರಿಯಶ್ವ ತತ್ಸುತಃ ಅದರಂತೇನೆ ಯಾವ ಬೃಹತಿ ಕಾಪಿಲ್ಯಾಃ ಸಮ್ಯಃ ಯತಃ ಅದರಂತೇನೆ ಆ ವಂಶದಲ್ಲಿ ಬಂದಿರತಕ್ಕಂಥವರೇನೆ ಪಾಂಚಾಲರು ಕರೆಸಿಕೊಂಡಿರತಕ್ಕವರಾಗುತ್ತಾ ಇದ್ದಾರೆ ಅವರೇನೆ ಯಾವ ಮಹಾನುಭಾವರಾದ ಯವೀನರ ಬೃಹದಿಶು ಕಾಪಿಲ ಅದರಂತೇನೆ ಸಂಜಯ ಇವರು ಪುತ್ರಾಮಿ ಪಂಚಾನಾಂ ರಕ್ಷಣಾಯ ಹೀ ಅವರೆಲ್ಲರನ್ನೂ ಕೂಡ ಭೂಮಂಡಲಕ್ಕೆ ರಕ್ಷಣೆಯನ್ನು ಮಾಡಲಿಕ್ಕೆ ಹಂಚಿರತಕ್ಕವನಾದ್ದರಿಂದಲೇ ಅದಕ್ಕೆ ಪಾಂಚಾಲರು ಅಂತ ಅವರನ್ನು ಕರೆದಿರ್ತಕ್ಕವರಾಗ್ತಾ ಇದ್ದಾರೆ ಮೃದುಲಾತ್ ಬ್ರಹ್ಮ ನಿವೃತ್ತಂ ಗೋತ್ರಂ ಮೌದ್ಗಲ್ಯ ಸನ್ನಿಕಂ ಅಯಾವ ಮೃದುಲಿಂದ ಅದ್ಭುತವಾಗಿರತಕ್ಕಂತಹ ಗೋತ್ರ ಪ್ರವೃತ್ತಿಯ ಆಗಿರತಕ್ಕಂತಹದ್ದಿದೆ ಅದೇ ಮೌದ್ಗಲ್ಯ ಆಗಿರುವ ಗೋತ್ರ ವಿಶೇಷ ಹೀಗೆ ಮಿಥುನಂ ಮುದ್ಗಲಾಚಾರ್ಯಾತ್ ದಿವೋ ದಾಸಃ ಕುಮಾನ್ ಅಭೂತ್ ಮುದ್ಗಲರಾದ ಸಿಂಧ ದಿವೋ ದಾಸ ಅನ್ನುವರು ಉತ್ಪನ್ನರಾಗುತ್ತಾ ಇದ್ದಾರೆ ಅದರಂತೇನೆ
ಅಹಲ್ಯ ಕನ್ಯಕಾ ಯಸ್ಯ ಅದರಂತೇನೆ ಅಹಲ್ಯ ಎನ್ನುವ ಮಗಳು ಉತ್ಪನ್ನಳಾಗುತ್ತಾ ಇದ್ದಾಳೆ. ಆ ಅಹಲ್ಯನ್ನೇ ಗೌತಮರಿಗೆ ಕೊಟ್ಟು ವಿವಾಹವನ್ನು ಮಾಡತಕ್ಕವರಾಗುತ್ತಾ ಇದ್ದಾರೆ. ಆ ಅಹಲ್ಯ ಮತ್ತು ಗೌತಮರ ಅದ್ಭುತವಾಗಿರತಕ್ಕ ಸಾಧನೆಯ ಫಲವಾಗಿ ಶತಾನಂದಸ್ತು ಗೌತಮಾತ್ ಶತಾನಂದರ ಉತ್ಪತ್ತಿ ಅವರ ದಸೆಯಿಂದ ಆಗಿರತಕ್ಕಂಥದ್ದಿದೆ. ಆ ಶತಾನಂದರಲ್ಲಿ ಶತದೃತಿ ಮಕ್ಕಳು ಅದರಂತೇನೆ ಅವರು ಧನುರ್ವೇದ ವಿಶಾರದಾಹ ಧನುರ್ವೇದವನ್ನು ಅವರು ಬಲ್ಲರವರಾಗಿರ್ತಕ್ಕಂಥವರಾಗುತ್ತಾ ಇದ್ದಾರೆ. ಅದ್ಭುತವಾಗಿರತಕ್ಕಂತಹ ಆ ಶಾಸ್ತ್ರದ ಪರಿಣತಿಯನ್ನು ಪಡೆದಿರತಕ್ಕವರಾಗುತ್ತಾ ಇದ್ದಾರೆ. ಶರದ್ವಾನ್ ತತ್ಸುತೋ ಯಸ್ಮಾತ್ ಊರ್ವಶೀ ದರ್ಶನಾತ್ಕಿಲ ಆ ವಂಶದ ಬಂದಂಥವರೇನಿ ಶರದ್ವಾನ್ ಎನ್ನುವ ಋಷಿಗಳು ಅವರು ಊರ್ವಶಿಯನ್ನು ನೋಡಿರತಕ್ಕ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಅವರಿಗೆ ವಿಕಾರ ಆಗಿರ್ತಕ್ಕಂಥ ತಾಗತಾಯಿದೆ. ಆ ಕಾಲದಲ್ಲಿ ಆಯಾವ ಆ ಶರದ್ವಾನರ ದಸೆಯಿಂದ ಇಬ್ಬರು ಉತ್ಪನ್ನರಾಗಿರ್ತಕ್ಕವರಾಗ್ತಾ ಇದ್ದಾರೆ. ತದ್ವಷ್ಟ ಕೃಪಯಾ ಗೃಹನ್ ಶಂತನುರ್ಮುಖಯಾಂ ಚರಣ ಕೃಪ ಕುಮಾರ ಕನ್ಯಾ ಚ ಕೃಪಿ ಅದರಂತೆ ಅಲ್ಲಿ ಕೃಪಾದಿದ್ದ ಅವರನ್ನು ನೋಡಿರ್ತಕ್ಕವನಾಗ್ತಾ ಇದ್ದಾನಾದ್ದರಿಂದ ಅವರಿಗೆ ಕೃಪಾ ಅಂತ ಹೆಸರು ಬಂದಿರತಕ್ಕಂಥದ್ದಾಗ್ತಾ ಇದೆ. ಅದ್ಭುತವಾಗಿರತ ಕ್ರಮದಲ್ಲಿ ಆ ಕೃಪಾಚಾರ್ಯರ ಉತ್ಪತ್ತಿ ಅದರಂತೇನೆ ಕೃಪಿ ಎನ್ನುವಳೇನೆ ದ್ರೋಣಾಚಾರ್ಯರನ್ನು ಬಂದಿರತಕ್ಕವಳಾಗ್ತಾ ಇದ್ದಾಳೆ. ಹೀಗೆ ಅವರ ಒಂದು ಸಂತತಿಯಲ್ಲಿ ಬಂದಂಥವರೇನೆ ಅಶ್ವತ್ಥಾಮಾಚಾರ್ಯರು ಹೀಗೆ ಕೃಪಾ ಕೃಪಿ ಎನ್ನುವ ಸಂತತಿ ಅಲ್ಲಿ ಬಂದಿರತಕ್ಕಂಥದ್ದಾಗ್ತಾ ಇದೆ. ಅದರಂತೇನೆ ಈ ಪ್ರಕಾರಕವಾಗಿ ಯಾವ ಪಾಂಚಾಲರ ವಂಶದಲ್ಲಿ ಪ್ರಸಕ್ತರಾಗಿರ್ತಕ್ಕಂತಹ ಮುದ್ಗಲರ ಒಂದು ವಂಶ ವಿಶೇಷ ಆಗಿರ್ತಕ್ಕಂಥದ್ದಾಗಿದ್ದರೆ ಅದರಂತೇನೆ ಸುದಾಸಹ ಸಹದೇವೋಥ ಸೋಮಕಃ ಜನ್ಮಕೃತ್ ತಸ್ಯ ಪುತ್ರ ಶತಂ ತೇಷಾಂ ಯವೀಯಾನ್ ಪುರುಷ ಸ್ಮೃತಃ ಇನ್ನು ಸುದಾಸರ ಅವರ ವಂಶವನ್ನು ನಿರೂಪಣೆಯನ್ನು ಮಾಡುತ್ತಾ ಅಲ್ಲಿ ಪ್ರಸಕ್ತರಾಗಿ ಬಂದಂಥವರೇನಿ ಯಾವ ಪುರುಷತ ಅಲ್ಲಿ ದ್ರುಪದರು ಉತ್ಪನ್ನರಾಗಿರ್ತಕ್ಕವರಾಗುತ್ತಾ ಇದ್ದಾರೆ. ದ್ರುಪದರು ಅದ್ಭುತವಾಗಿರ್ತಕ್ಕ ರೀತಿಯಲ್ಲಿ ದ್ರುಪದರಾಜ ಬಹಳಷ್ಟು ತಪಸ್ಸನ್ನು ನಡೆಸಿರ್ತಕ್ಕವನಾಗ್ತಾ ಇದ್ದಾನೆ. ಅದ್ಭುತವಾಗಿರ್ತಕ್ಕ ಸಂತಾನವನ್ನು ಪಡಿಬೇಕು ಅಂತ ತಾನು ಯಾಗ ವಿಶೇಷವನ್ನು ನಡೆಸಿರ್ತಕ್ಕವನಾಗ್ತಾ ಇದ್ದಾನೆ. ಯಾಗ ವಿಶೇಷದ ಫಲವಾಗಿಯೇನೇ ಉತ್ಪನ್ನರಾಗಿರ್ತಕ್ಕಂಥವರೇನೆ ದ್ರುಪದೋ ದ್ರೌಪದೀ ತಸ್ಯ ದುಷ್ಟದ್ಯುಮ್ನಾದಯ ಸುತಾಹ ದ್ರುಪದರಾಜನಿಂದ ಉತ್ಪನ್ನರಾಗಿರ್ತಕ್ಕಂಥವರೇನೆ ದ್ರೌಪದಿ ದೇವಿ ಅದರಂತೇನೆ ದುಷ್ಟದ್ಯುಮ್ನ ಅದ್ಭುತವಾಗಿರತಕ್ಕಂತಹ ಅವರ ಉತ್ಪತ್ತಿಯ ಕಥಾಂಕ. ಯಾವ ಯಾಗವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಹವಿರ್ಶೇಷವನ್ನು ನಿರ್ಮಾಣವನ್ನು ಮಾಡಿರ್ತಕ್ಕವರಾಗುತ್ತಾ ಇದ್ದಾರೆ. ಪೂರ್ಣಾಹುತಿಯನ್ನು ಮಾಡಿರತಕ್ಕವರಾಗುತ್ತಾ ಇದ್ದಾರೆ. ಅನೇಕರು ಬಂದಂಥವರು ಅವರನ್ನು ಭೇಟಿಯಾಗಲಿಕ್ಕೆ ಯಾವ ದ್ರುಪದರಾಜನ ಹೆಂಡತಿ ಅಲ್ಲಿ ಹೋಗಿರೋಣ ಕಾಲ ಮೀರುತ್ತಾ ಇದೆ. ಹಾಗಾಗಿ ಯಾವ ಯಾಜೋಪಯಾಜರು ಅವರು ಯಾಗವನ್ನು ನಡೆಸತಕ್ಕವರು ಆ ದಿವ್ಯವಾಗಿರತಕ್ಕಂತಹ ಹವಿತ್ಯಾಗವನ್ನು ಯಜ್ಞದ ಹುಣ್ಣದಲ್ಲಿ ಹಾಕಿರ್ತಕ್ಕವರಾಗ್ತಾ ಇದ್ದಾರೆ. ಆ ಕಾಲದಲ್ಲಿ ಉತ್ಪನ್ನರಾಗಿರ್ತಕ್ಕವರೇನೆ ಒಂದು ದ್ರುಪದ ರಾಜನ ಮಕ್ಕಳಾಗಿ ಉತ್ಪನ್ನರಾಗಿರ್ತಕ್ಕವರೇನೆ
ದ್ರೌಪದಿ ದೇವಿಯರು ಅದರಂತೆಯೇ ದುಷ್ಟದ್ಯುಮ್ನ. ಹೀಗೆ ಅವರ ಉತ್ಪತ್ತಿಯ ವಿಚಾರ ಇರತಕ್ಕಂಥ ದಾರಿದಾರಿ ಇದೆ. ದುಷ್ಟದ್ಯುಮ್ನಾತ್ ದುಷ್ಟಕೇತು ಪಾಂಚಾಲಕಾ ಇಮೆ. ಹೀಗೆ ಅವನ್ನ ಆ ಪಾಂಚಾಲ ರಾಜ್ಯದಲ್ಲಿ ಪ್ರಸಕ್ತರಾಗಿ ಬಂದಿರತಕ್ಕಂತಹ ದುಷ್ಟದ್ಯುಮ್ನ ದುಷ್ಟಕೇತು ಇವರ ವಂಶ ಇರತಕ್ಕಂಥದ್ದೇ ಆಗತಾ ಇದೆ. ಯೋ ಅಜಾಮೀಡ ಸುಧ ನಾಂನ ವೃಕ್ಷ ಅನ್ವಯಿತ ಸಂವತ್ಸರಸ್ತ ತಪತ್ಯಾಂ ಸೂರ್ಯಕನ್ಯಾಯಾಂ ಕುರುಕ್ಷೇತ್ರ ಪತಿಕುರು ಪರೀಕ್ಷನ್ ಸುಧಾನು. ಆ ಕಾಲದಲ್ಲಿ ಯಾವ ಅಜಾಮೀಡನ ಸುತನಾಗಿರ್ತಕ್ಕಂತಹ ವೃಕ್ಷನ ಸಂತತಿಯಲ್ಲಿ ಬಂದಿರತಕ್ಕಂಥವನಿ ಅದ್ಭುತವಾಗಿರ್ತಕ್ಕ ತಪತ್ಯಾಂ ಸೂರ್ಯಕನ್ಯಾಯ ಸೂರ್ಯಕನ್ಯೆಯಾಗಿರ್ತಕ್ಕ ತಪತಿಯಲ್ಲಿ ತಾನು ಕುರು ಎನ್ನುವನನ್ನು ಪಡೆದಿರತಕ್ಕವನಾಗುತ್ತಾ ಇದ್ದಾನೆ. ಹೀಗೆ ಆ ವಂಶದಲ್ಲಿ ಬಂದಿರತಕ್ಕವರೇ ಪರೀಕ್ಷಿತ ಸುಧಾನು ಇವರೆಲ್ಲರೂ ಕೂಡ ವಂಶದಲ್ಲಿ ಬಂದಿರತಕ್ಕವರಾಗುತ್ತಾ ಇದ್ದಾರೆ. ಅದರಂತೇನೆ ಗುರದ್ರತಃ ಕುಶಾಗ್ರೋಭೂತ್ ವೃಷಭ ತಸ್ಯ ಸುತಃ ಅದರಲ್ಲಿ ಬಂದಂಥವನೇ ಭರದ್ರತ. ಅದರಂತೇನೆ ಆ ಭರದ್ರತನಿಗೆ ಸತ್ಯಾಹಿತೋ ಅಪತ್ಯಾಯಾಮ್ ಅಪತ್ಯಂ ಅವನಿಗೆ ಬಹಳಷ್ಟು ದಿವಸಗಳಾಗಿತ್ತು ಸಂತಾನ ಆಗಲಿಲ್ಲ. ಋಷಿಗಳ ಅನುಗ್ರಹ ವಿಶೇಷದಿಂದ ಒಂದು ಫಲವನ್ನು ತಂದಿರತಕ್ಕವನಾಗುತ್ತಾ ಇದ್ದಾನೆ. ಆ ಫಲ ವಿಶೇಷವನ್ನು ತನ್ನ ಹೆಂಡತಿಯರಿಗೆ ಕೊಡೋಣ, ಆಗ ಸಂತಾನ ಅರ್ಧ ಭಾಗವಾಗಿ ಹುಟ್ಟಿರ್ತಕ್ಕಂಥ ಕಾಗದ ಇದೆ. ಒಂದು ಕಣ್ಣು, ಒಂದೇ ಮೂಗು, ಒಂದೇ ಕಿವಿ, ಈ ಥರದ ಒಂದು ಸಂತಾನ ಹುಟ್ಟಿರ್ತಕ್ಕಂಥ ಕಾಗದ ಇದೆ. ತೇ ಮಾತ್ರ ಭೈರುತ್ಸೃಷ್ಟ ಜಡಯ ಚಾಭಿಸಂಧಿತೆ ಜೀವೇ ಜೀವತಿ ಕ್ರೀಡಂತಹ ಜರಾಸಂದೋಭವತ್ಸುತಃ. ಭರದ್ರತನ ವಂಶದಲ್ಲಿ ಬಂದಿರತಕ್ಕಂಥವನೇನೆ ಯಾವ ಜರಾಸಂದರಿಂದ ನನ್ನ ಆ ಬಿಸಾಕಿರ್ತಕ್ಕಂತಹ ಎರಡು ಭಾಗಗಳನ್ನು ತೋಡಿ ಏನು ಮಾಡಬೇಕು ಅಂಥೇಳಿ ಅದನ್ನು ಬಿಸಾಡಿರೋಣ. ಅದನ್ನು ಜರಾ ಅನ್ನುವ ರಾಕ್ಷಸಿ ಅದನ್ನು ಯೋಜನವನ್ನು ಮಾಡಿದರು. ತಾನು ಯೋಜನವನ್ನು ಮಾಡಿ ಆ ನಾಭಿ ಭಾಗಕ್ಕೆ ಅದನ್ನು ಸಂಯೋಜನವನ್ನು ಮಾಡಿರ್ತಕ್ಕವಳಾಗುತ್ತಾ ಇದ್ದಾಳೆ ಮಕ್ಕಳಿನ ಭಾಗಕ್ಕೆ. ಆಗ ಆತ ಉಜ್ಜೀವಿತನಾದ ಅವನಿಗೆ ಜರಾಸಂಧ ಅಂತ ಕರೀತಕ್ಕವರಾಗುತ್ತಾ ಇದ್ದಾರೆ. ಹೀಗೆ ಅವರ ಉತ್ಪತ್ತಿ ಇರತಕ್ಕಂಥದ್ದಾಗಿದೆ. ಇದೆ ಅದರಂತೇನು ತತಶ್ಚ ಋಷಸ್ಯ ದಿಲೀಪೋಭೂತ್ ಪ್ರತೀಪ ತಸ್ಯ ಚಾತ್ಮಜ. ಅದಂತೇನು ಋಷಕನಿಗೆ ಪ್ರತೀಪ ಎನ್ನುವ ರಾಜ, ಆ ಪ್ರತೀಪ ರಾಜನಲ್ಲಿ ತಸ್ಯ ಚತ್ವಾರ ದೇವಾಪಿ ಶಂತನು ತಸ್ಯ ಬಾಲ್ಯಕ ಇದೆ. ಚಾತ್ಮಜಾಹ ಅದರಂತೇನೆ ಅಲ್ಲಿ ಉತ್ಪನ್ನರಾಗಿರ್ತಕ್ಕಂಥವರೇನೆ ದೇವಾಪಿ ಅದರಂತೆಯೇ ಶಂತನು ಮತ್ತು ಬಾಲ್ಯಕ ರಾಜ ಅವರು ಉತ್ಪನ್ನರಾಗಿರ್ತಕ್ಕವರಾಗುತ್ತಾ ಇದ್ದಾರೆ. ಪಿತೃರಾಜ್ಯ ಸಂಸೃಜ್ಯ ದೇವಾಪಿಸ್ತುವನಂಗತಃ. ದೇವಾಪಿಗೆ ಅನಾರೋಗ್ಯ ಆಗಿರೋದರಿಂದ ಆತ ರಾಜ್ಯವನ್ನು ಬಿಟ್ಟು ಮನಕ್ಕೆ ಹೋಗಿರತಕ್ಕಂಥವನಾಗುತ್ತಾ ಇದ್ದಾನೆ. ಅದರಂತೇನೆ ಶಂತನು ರಾಜ ಪ್ರಾ ಮಹಾಭಿಷ ಸಂಹಿತ. ಯಾರು ಹಿಂದೆ ಸೂರ್ಯವಂಶದಲ್ಲಿ ಬಂದಂತಹ ಮಹಾಭಿಷ ಎನ್ನುವನೇನೆ ಯಾವ ಚಂದ್ರವಂಶದಲ್ಲಿ ಉತ್ಪನ್ನನಾಗಿರ್ತಕ್ಕಂಥವನು ಅವರೇ ಶಂತನು ಉತ್ಕರ್ಷಿಸ್ಕೊಳ್ತಾ ಇದ್ದಾನೆ. ಎಂ ಎಂ ಕರಾಭ್ಯಾಂ ಸ್ಪೃಶ್ಯಂತಿ ಜೀರ್ಣಂ ಯೌವನಂ ಮೇತಿ ಸಹ. ಅವನಿಗೆ ಎಂತಹ ವಿಧವಾಗಿರ್ತಕ್ಕ ಸಾಮರ್ಥ್ಯ
ಯಾವ್ಯಾವ ಗುಂಪಿನಿಂದ ಗ್ರಸ್ತವಾಗಿರಬೇಕು ಅವನ್ನೆಲ್ಲವನ್ನು ಕೂಡ ತಾನು ಸ್ಪರ್ಶವನ್ನು ಮಾಡ್ತಾ ಇದ್ರೆ ಸಾಕು, ಎಲ್ಲವೂ ಅತ್ಯುನ್ನತವಾಗಿರ್ತಕ್ಕ ರೀತಿಯಲ್ಲಿ ನವ ನೂತನವಾಗಿ ಆಗಬೇಕು, ಯೌವನಾನ್ವಿತವಾಗಿ ಆಗಬೇಕು, ಆ ಥರದ ಸಿದ್ಧಿ ಅಂತಹ ದಿವ್ಯ ಭವ್ಯವಾಗಿರತಕ್ಕಂತಹ ಯಾವ ಕಲೆಯ ಸಂಪತ್ತಿಯನ್ನು ಪಡೆದಿರತಕ್ಕಂತಹ ಮಹಾನುಭಾವ ಆತನೇ ಸಾಕ್ಷಾತ್ ವರುಣ ಅಂತ ಪಡೆದಿರತಕ್ಕವರಾಗುತ್ತಾ ಇದ್ದಾರೆ. ಶಾಂತಿ ಪ್ರಾಪ್ನೋತಿ ಜೈವಾಗ್ಯಂ ಕರ್ಮಣ ತೇನ ಶಂತನು, ಎಲ್ಲರಿಗೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಶಂ ಸುಖವನ್ನು ಪಡೆದಿರುವಂಥವರಾದ್ದರಿಂದ ಅವರಿಗೆ ಶಂತನು ಶಮ್ಮನೆ ಸುಖ, ಆ ಸುಖವನ್ನು ಸದಾ ಸುಖವನ್ನು ಚಿಂತನೆಯನ್ನು ಮಾಡೋದರಿಂದ ಅವನಿಗೆ ಶಂತನು ಅಂತ ಕರೆದಿರತಕ್ಕವರಾಗ್ತಾ ಇದ್ದಾರೆ. ಸಮ ದ್ವಾದಶ ತದ್ರಾಷ್ಟ್ರೇ ನವವರ್ಷ ಯದು ವಿದು ಯದಾ ವಿದು ಆ ಕಾಲದಲ್ಲಿ ಅರ್ಥ ಆಗಲಿಕ್ಕೆ ಅದ್ಭುತವಾಗಿರ್ತಕ್ಕಂಥ ಕಾಲಿತಾ ಇದೆ. ಶಂತರು ಬ್ರಾಹ್ಮಣೈರುಕ್ತ ಪರಿವೇಕ್ತ ಯಮಗ್ರಭೂಕ್ ರಾಜ್ಯಂ, ಆ ಕಾಲದಲ್ಲಿ ಆ ರಾಜ್ಯವನ್ನು ತಾನು ಅದನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ. ಏವ ಮುಕ್ತೋ ಜ್ಯೇಷ್ಠ ಆಯಾವ ದೇವಾಭಿ ತಾನು ರಾಜ್ಯವನ್ನು ಬಿಟ್ಟಿರೋದರಿಂದಲೇ ಶಂತರು ತಾನು ಆ ರಾಜ್ಯವನ್ನು ಸ್ವೀಕಾರವನ್ನು ಮಾಡ್ತಾ ಇದ್ದಾನೆ. ಆತ ಕಲಾಪ ಗ್ರಾಮ ಆಶ್ರಿತ ದೇವಾಭಿ ಯೋಗ ಮಾರ್ಗವನ್ನು ಆಶ್ರಯವನ್ನು ಮಾಡಿ ಕಲಾಪ ಗ್ರಾಮವನ್ನು ಆತ ಹೊಂದಿರತಕ್ಕಂಥವನಾಗ್ತಾ ಇದ್ದಾನೆ. ಸೋಮವಂಶೇ ಕಲೋ ನಷ್ಟೇ ಕೃತಾದ ಸ್ಥಾಪಯಿಷ್ಯತಿ, ಅದರಂತೇನೆ ಸೋಮವಂಶ ಅನ್ನೋದು ಕಲಿಯುಗದಲ್ಲಿ ನಷ್ಟವಾದಂತಹ ಸಂದರ್ಭದಲ್ಲಿ ಪುನಃ ಯುಗ ಕ್ರಮದಲ್ಲಿ ಕಾಲಕ್ರಮದ ಯುಗಾನುಸಾರವಾಗಿ ಮತ್ತೆ ಪುನಃ ಯಾವ ಕೃತದ ಆದಿಭಾಗದಲ್ಲಿ ಕೃತಯುಗದ ಆದಿಭಾಗದಲ್ಲಿ ಪುನಃ ಆತ ವಂಶವನ್ನು ಅಭಿವೃದ್ಧಿಯನ್ನು ಮಾಡತಕ್ಕವನಾಗುತ್ತಾನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಬಾಲ್ಯಿಕಾ ಸೋಮದತ್ತೋಭೂತ್ ಭೂರಿ ಭೂರಿಶ್ರವ ತತಃ ಶಲಶ್ಚ ಶಂತನೋರಾಸೀತ್, ಅದರಂತೆ ಬಾಲ್ಯಿಕನಿಂದ ಸೋಮದತ್ತ ಭೂರಿ ಅವರೆಲ್ಲ ಬಾಲ್ಯಿಕನಿಂದ ಸೋಮದತ್ತ ಅವರು ಉತ್ಪನ್ನನಾಗಿರ್ತಕ್ಕವನಾಗುತ್ತಾ ಇದ್ದಾನೆ. ಗಂಗಾಯಾಂ ಭೀಷ್ಮ ಆತ್ಮವಾನ್, ಅದರಂತೇನಿ ಆ ಗಂಗಾಯಲ್ಲಿ ಉತ್ಪನ್ನನಾಗಿರ್ತಕ್ಕಂಥವನೇ ಭೀಷ್ಮ. ಅದು ಕೂಡ ಅದ್ಭುತವಾಗಿರತಕ್ಕ ಕ್ರಮದಲ್ಲಿ ಗಂಗೆಯನ್ನು ಶಂತನು ಪಡೆದಿರ್ತಕ್ಕವನಾಗುತ್ತಾ ಇದ್ದಾನೆ. ಸರ್ವವಿಧ ಧರ್ಮವಿಧಾಂ ಶ್ರೇಷ್ಠ ಮಹಾಭಾಗವತಃ ಕವಿ, ಸರ್ವಧರ್ಮವಿಧಾಂ ಶ್ರೇಷ್ಠ ಆಯಾವ ಭೀಷ್ಮರಿದ್ದಾರಲ್ಲ ಅದ್ಭುತವಾಗಿರ್ತಕ್ಕ ಕ್ರಮದಲ್ಲಿ ಸಕಲವನ್ನು ತಿಳಿದಿರ್ತಕ್ಕಂಥವನಾಗುತ್ತಾ ಇದ್ದಾನೆ. ಸರ್ವಧರ್ಮ ವಿಧಾಂ ಶ್ರೇಷ್ಠ, ಭಗವಂತನಲ್ಲಿ ಅನನ್ಯ ವಿಧವಾಗಿರ್ತಕ್ಕಂತಹ ಭಕ್ತಿಯಿಂದ ಕುಂಭಿತ ಮಹಾಭಾಗವತಃ ಭಗವಂತನಲ್ಲಿ ಅನನ್ಯ ವಿಧವಾಗಿರ್ತಕ್ಕಂತಹ ಭಕ್ತಿಯನ್ನು ಮಾಡುವುದರಲ್ಲಿ ಅಭ್ಯಸನಾಗ್ತಾ ಇದ್ದಾನೆ. ಕವಿ ಅತ್ಯುನ್ನತವಾಗಿರ್ತಕ್ಕಂತಹ ಜ್ಞಾನ ಸಂಪತ್ತಿಯನ್ನು ಪಡೆದಿರತಕ್ಕವನಾಗುತ್ತಾ ಇದ್ದಾನೆ. ಅಂತಹ ಮಹಾನುಭಾವನೆ ಭೀಷ್ಮ ಅಂತ ಕರೆದುಕೊಂಡಿರತಕ್ಕವನಾಗುತ್ತಾ ಇದ್ದಾನೆ. ಯಾವ ಸೂಕ್ಷ್ಮವಾಗಿ ಸಕಲ ವಿಧವಾಗಿರ್ತಕ್ಕ ಅವರ ಭೀಷ್ಮರ ವೃತ್ತಾಂತವನ್ನು ಸಂಗ್ರಹ ಮಾಡಿಕೊಟ್ಟರು ಇಲ್ಲಿ ಸರ್ವಧರ್ಮ ವಿಧಾನ ಶ್ರೇಷ್ಠ, ಯಾವುದು ಯೋಗ್ಯ ಯಾವುದು ಅಯೋಗ್ಯ ಇದನ್ನು ವಿಚಾರವನ್ನು ಮಾಡೋದರಲ್ಲಿ ಅದ್ಭುತವಾಗಿರ್ತಕ್ಕಂತಹ ವಿಚಕ್ಷಣತೆಯನ್ನು
ಯಾವಾಗ ಪಾಂಡವರ ರಾಜಸೂಯಾಗ ಸಂದರ್ಭದಲ್ಲಿ ಅವರು ನಡೆಸಿರ್ತಕ್ಕಂತಹ ಕೃಷ್ಣನ ಮಹತ್ವವನ್ನು ಚಿಂತನೆ ಅಗ್ರಪೂಜಾ ಅನೇಕರಿದ್ದಾರೆ, ಋಷಿಭುಂಗವರಿದ್ದಾರೆ, ಸಾಕ್ಷಾತ್ ಗುರುಗಳಾದ ಪರಶುರಾಮದೇವರಿದ್ದಾರೆ, ವೇದವ್ಯಾಸದೇವರಿದ್ದಾರೆ. ಯಾವ ಕುರುವಂಶವನ್ನು ರಕ್ಷಣೆಯನ್ನು ಮಾಡಿರತಕ್ಕಂತಹ ಮಹಾನುಭಾವರು ಇವರೆಲ್ಲರೂ ಇದ್ದರೂ ಕೂಡ ಎಲ್ಲರ ಮಧ್ಯದಲ್ಲಿ ಯಾರಿಗೆ ಶ್ರೇಷ್ಠವಾದಂತಹ ಅಗ್ರಪೂಜೆ ಸಲ್ಲಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಧರ್ಮರಾಜನ ಆ ಪ್ರಶ್ನೆಗೆ ಕೃಷ್ಣ ಪರಮಾತ್ಮನನ್ನು ತೋರಿಸಿರ್ತಕ್ಕವರಾಗುತ್ತಾ ಇದ್ದಾರೆ. ವಿಶಿಷ್ಟವಾಗಿರ್ತಕ್ಕ ಕ್ರಮದಲ್ಲಿ ಆ ಕೃಷ್ಣನ ಮಹತ್ವವನ್ನು ಆ ಅಗ್ರಪೂಜಾ ಸಂದರ್ಭದಲ್ಲಿ ಸಾರಿರತಕ್ಕ ಮಹಾನುಭಾವರು ಸುಷ್ಮಾಚಾರ್ಯರು. ಹೀಗೆ ಅದಕ್ಕೆ ಕವಿ ಅನ್ನು ಮಹಾ ಸರ್ವಧರ್ಮ ವಿಧಾನ ಶ್ರೇಷ್ಠ ಕೃಷ್ಣ ಪರಮಾತ್ಮ ಏನೇ ನಡೆಸಿರ್ತಕ್ಕವನಾಗುತ್ತಾ ಇದ್ದಾನೆ ಎಲ್ಲವೂ ಕೂಡ ಧರ್ಮ ಪುರಸ್ಸರವಾಗಿರತಕ್ಕಂಥದ್ದಾಗುತ್ತಾ ಇದೆ. ಇದನ್ನು ಮನದಲ್ಲಿದ್ದಾನೆ ಕಂಡವರು ವೇದವ್ಯಾಸದೇವರು, ಅವರು ಋಷಿಗಳೇ, ಎಲ್ಲರಿಗೂ ಸಮ್ಮತರೇ, ಅವರಲ್ಲಿ ಯಾರಿಗೂ ವಿವಾದ ಇಲ್ಲ. ಇನ್ನು ಪರಶುರಾಮದೇವರನ್ನು ತೋರಿಸೋಣ ಅಂದರೆ ಪರಶುರಾಮದೇವರಿಗೆ ಮಾಡ್ರಿ ಅಂದರೆ ಬೇಡ ಅನ್ನೋರು ಯಾರೂ ಇಲ್ಲ. ಯಾಕೆ ಸಕಲ ವಿಧವಾಗಿರ್ತಕ್ಕ ಕ್ಷತ್ರಿಯ ವರ್ಗ ಪರಶುರಾಮದೇವರ ಆ ಪರಶುವಿಗೆ ಕೊಡಲಿಗೆ ಎಲ್ಲರೂ ಹೆದರಿದವರಿದ್ದಾರೆ. ಹಾಗಾಗಿ ಪರಶುರಾಮದೇವರ ಪೂಜೆಗೆ ಯಾರು ಅಡ್ಡಿ ಬರತಕ್ಕವರಲ್ಲ. ನಿರ್ವಿವಾದನಾಗಿ ಭಗವಂತನ ಪಾರಮ್ಯವನ್ನು ಒಪ್ಪತಕ್ಕವರೇನು. ಇನ್ನು ಕೃಷ್ಣ ಅಂದಾಗ ಕೃಷ್ಣನ ಒಂದು ಪಾರಮ್ಯದಲ್ಲಿ, ಕೃಷ್ಣನ ಅನೇಕ ವಿಧವಾಗಿರ್ತಕ್ಕ ವ್ಯಾಪಾರಗಳಲ್ಲಿ, ಕೃಷ್ಣನ ಉತ್ಪತ್ತಿಯಲ್ಲಿ, ಪ್ರತಿಯೊಂದರಲ್ಲೂ ಕೂಡ ಜಿಜ್ಞಾಸೆಯನ್ನು ಮಾಡತಕ್ಕವರಿದ್ದಾರೆ. ಕೃಷ್ಣನ ಮಹತ್ವ ಗೊತ್ತಾಯಿತು ಅಂತಾದಾಗ ಮಾತ್ರ ನೀನು ನಮ್ಮ ಸಕಲ ವಿಧವಾಗಿರತಕ್ಕಂತಹ ತನ್ನ ಮೊಮ್ಮಕ್ಕಳು ಮಾಡತಕ್ಕಂತಹ ಯಾಗಕ್ಕೆ ಅತ್ಯುನ್ನತವಾಗಿರತಕ್ಕ ಫಲ ಅದು ಸಿಗತಕ್ಕಂಥದ್ದಾಗ್ತದೆ. ಹಾಗಾಗಿ ಭಗವಂತನ ಮಹಾತ್ಮ್ಯ ಜ್ಞಾನ ಎಲ್ಲಿ ದೊರಕುತ್ತದೋ ಅಂತಹ ಯಾಗ ಅದು ಭಗವಂತನಿಗೆ ಮುಟ್ಟತಕ್ಕಂಥದ್ದಾಗ್ತದೆ. ಭಗವಂತನ ಮಹಾತ್ಮ್ಯ ಜ್ಞಾನ ಇಲ್ಲದೇನೆ ಏನು ಅನುಷ್ಠಾನವನ್ನು ಮಾಡಿದರೂ ಕೂಡ ಅದು ಭಗವಂತನಿಗೆ ಸ್ವೀಕಾರಾರ್ಹ ಆಗುವುದಿಲ್ಲ. ಆದ್ದರಿಂದ ಅದ್ಭುತವಾದಂತಹ ಕ್ರಮದಲ್ಲಿ ಕೃಷ್ಣ ಪರಮಾತ್ಮನ ಮಹತ್ವ ಇದು ಅತಿ ಕರ್ತವ್ಯ ಇದೆ ಎನ್ನುವ ದೃಷ್ಟಿಯಲ್ಲಿ, ಯಾಕೆ ಅತ್ಯಂತ ಸುಲಭನಾಗಿರ್ತಕ್ಕವನಾಗುತ್ತಾ ಇದ್ದಾನೆ. ಪಾಂಡವರ ಮನೆಯಲ್ಲಿ ಏನೇನು ಉಪದ್ರವಗಳು ಆದಂತಹ ಸಂದರ್ಭದಲ್ಲಿಯೂ ಕೂಡ ಭಗವಂತ ಸರ್ವಾತ್ಮ ರಕ್ಷಕನಾಗಿ ಆ ಅರ್ಜುನನಿಗೆ ಪಾರ್ಥ ಸಖಾಂತ ಕಲಿಸ್ಕೊಂಡಿರ್ತಕ್ಕವನಾಗುತ್ತಾ ಇದ್ದಾನೆ. ಎಲ್ಲಿ ಬಹಳಷ್ಟು ಸಲಿಗೆ ಇರ್ತದೆ ಅಲ್ಲಿ ಮಹತ್ವ ಜ್ಞಾನ ಬರೋದಿಲ್ಲ. ಹಾಗಾಗಿ ಸಕಲರಿಗೂ ಕೂಡ ಮನದಟ್ಟಾಗಬೇಕು ಕೃಷ್ಣನೇ. ಸರ್ವರಿಂದಲೂ ಕೂಡ ಅತ್ಯುತ್ಕೃಷ್ಟನಾಗುತ್ತಾ ಇದ್ದಾನೆ. ಅವನಿಂದಲೇ ಸಕಲ ವಿಧವಾಗಿರತಕ್ಕ ಮುಂದಿನ ಧರ್ಮ ಸಂಸ್ಥಾಪನೆ ಆಗತಕ್ಕಂಥದ್ದಿದೆ. ಹಾಗಾಗಿ ಆ ಕೃಷ್ಣ ಪರಮಾತ್ಮನಲ್ಲಿ ಅವರು ಮನಸ್ಸನ್ನು ಇಟ್ಟು ಅದನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಸರ್ವಧರ್ಮ ವಿಧಾಂ ಶ್ರೇಷ್ಠ ಮಹಾಭಾಗವತ ಕವಿ ಮಹಾಭಾಗವತ ಭಾಗವತೋತ್ತಮರು ಕರೆದಿರತಕ್ಕವರಾಗುತ್ತಾ ಇದ್ದಾರೆ. ಅದರಂತೆ ಕವಿ ಅತ್ಯುನ್ನತವಾಗಿರ್ತಕ್ಕ ಜ್ಞಾನ ಸಂಪತ್ತಿಯನ್ನು ಪಡೆದಿರತಕ್ಕವರು ಮತ್ತೆ ಅಟ್ಟೆ ಇಲ್ಲ. ವೀರರು ರಾಮೋಪಿ ಯುಧಿತೋಷಿತ ಅಷ್ಟೇ ಇಲ್ಲಿ ವಿಶಿಷ್ಟವಾದ ಕ್ರಮದಲ್ಲಿ ಅಂಬೆ ಅಂಬಾಲಿಕ ಇವರ ವಿಚಾರದಲ್ಲಿ
ಸುದೀರ್ಘವಾಗಿರತಕ್ಕಂತಹ ವಿಮರ್ಶೆ. ಅಂಬೆಯ ವಿಚಾರದಲ್ಲಿ ಪ್ರಸಕ್ತವಾಗಿ ಬಂತು. ನೀನೇ ವಿವಾಹ ಆಗಬೇಕು ಅಂತ ಹೇಳಿ ಯಾವ ಭೀಷ್ಮರನ್ನ ಕೇಳತಕ್ಕಳಾಗುತ್ತಾ ಇದ್ದಾಳೆ. ಭೀಷ್ಮರು ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಸರ್ವತ್ರ ಆಕೆ ಪ್ರಯತ್ನವನ್ನು ಪಟ್ಟಿರತಕ್ಕವಳಾಗುತ್ತಾ ಇದ್ದಾಳೆ. ಗುರುಗಳಾಗಿರ್ತಕ್ಕಂತಹ ಪರಶುರಾಮ ದೇವರಲ್ಲಿ ಹೋಗಿ ಕೇಳಿದರೆ ಅವಶ್ಯವಾಗಿ ನನ್ನ ಪ್ರಾರ್ಥನೆಯನ್ನು ಪರಶುರಾಮ ದೇವರು ಸ್ವೀಕಾರವನ್ನು ಮಾಡುತ್ತಾರೆ, ನನಗೆ ಭೀಷ್ಮರೊಟ್ಟಿಗೆ ವಿವಾಹವನ್ನು ಮಾಡಿಸ್ತಾರೆ ಎನ್ನುವ ದೃಷ್ಟಿಯಲ್ಲಿ ಯಾವ ಅಂಬೆ ಆಶ್ರಯಣವನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಕಾಲದಲ್ಲಿ ಎಲ್ಲಿ ತನಕ ಪರಿವೇಶನ ಆಯಿತು ಎಂದು ಗುರುಗಳು ಹೇಳಿದರು. ಸ್ವೀಕಾರವನ್ನು ಮಾಡು ಅಂತ ಹೇಳಿ ಆದರೆ ಕ್ಷತ್ರಿಯರಿಗೆ ಯೋಗ್ಯವಾಗಿರ್ತಕ್ಕಂಥ ಧರ್ಮ ಯಾವುದು ಎಂದಾಗ ಪ್ರತಿಜ್ಞಾ ಪಾಲನೆಯಲ್ಲಿ ಅತ್ಯುತ್ಕೃಷ್ಟವಾಗಿರತಕ್ಕಂತಹ ಧರ್ಮ. ಹಾಗಾಗಿ ಯಾವ ದೇವನಿಗೆ ಭಗವಂತನಿಗೆ ಪ್ರೀತಿಕರವಾಗಿರ್ತಕ್ಕ ಧರ್ಮದಲ್ಲಿ ಇದ್ದೇನೆ, ಹಾಗಾಗಿ ಸರ್ವಾತ್ಮನ ಆಗುವುದಿಲ್ಲ ಅಂತಕ್ಕಂತಹ ಸಂದರ್ಭದಲ್ಲಿ ಭೀಷ್ಮರೊಟ್ಟಿಗೆ ಈ ಪರಶುರಾಮ ದೇವರ ಯುದ್ಧವಾಗಿರತಕ್ಕಂತಹ ಸಂದರ್ಭದಲ್ಲಿ ಆಗ ಭೀಷ್ಮರ ಪ್ರತಿಜ್ಞೆಯನ್ನು ಎತ್ತಿಡಿಯುವುದಕ್ಕೋಸ್ಕರವಾಗಿ ಬಂದ ತಾನು ಪರಾಜಿತನಾದಂತೆ ತೋರಿಸ್ತಾ ಇರತಕ್ಕವನಾಗುತ್ತಾ ಇದ್ದಾನೆ. ಈ ಪ್ರಕಾರಕವಾಗಿರ್ತಕ್ಕಂತಹ ಆ ದಿವ್ಯವಾಗಿರ್ತಕ್ಕಂತಹ ಆ ಭೀಷ್ಮರ ವೃತ್ತಾಂತ. ಶಂತನೋ ದಾಶಕನ್ಯಾಯಾಂ ಜಗ್ನಿ ಚಿತ್ರಾಂಗದಃ ತತಃ ವಿಚಿತ್ರ ವೀರ್ಯಃ. ಅದರಂತೇಳಿ ಚಿತ್ರಾಂಗದ ವಿಚಿತ್ರ ವೀರ್ಯ ಯಾವ ಸತ್ಯವತಿ ದೇವಿಯನ್ನು ಶಂತನುಗಳು ಮನಸ್ಸಿಟ್ಟಂತಹ ಸಂದರ್ಭದಲ್ಲಿ ಆಗ ಆ ದಾಶರಾಜನ ಮಾತಿನಂತೇನೆ ಭೀಷ್ಮರು ಏನು ಪ್ರತಿಜ್ಞೆಯನ್ನು ಮಾಡತಕ್ಕವರಾಗಿದ್ದಾರೆ, ಆ ಪ್ರತಿಜ್ಞೆಯನ್ನು ಮನಗಂಡು ದಾಶರಾಜ ಯಾವ ಸತ್ಯವತಿ ದೇವಿಯನ್ನು ಶಂತನು ದೇವಿಯನ್ನು ಕೊಟ್ಟಿರೋಣ ಶಂತನು ರಾಜನಿಗೆ, ಆಗ ಪ್ರಸಕ್ತರಾಗಿ ಬಂದಂಥವರೇನೇ ವಿಚಿತ್ರ ವೀರ್ಯ ಚಿತ್ರಾಂಗದ ಅಲ್ಲಿ ಉತ್ಪನ್ನರಾಗುತ್ತಾ ಇದ್ದಾರೆ. ಆ ಚಿತ್ರಾಂಗದ ಹತನಾಗುತ್ತಾ ಇರೋಣ. ವಿಚಿತ್ರ ವೀರ್ಯ ಆತನಲ್ಲೇನೆ ಯಾವ ಕಾಶಿರಾಜಸುತೇ ಬಾಲಾನ್ ಅಂಬಾ ಅಂಬಾಲಿಕೆ ಸತು. ಅದರಂತೆ ಅವರಲ್ಲಿ ಅಂಬಾಲಿಕಾ ಅಂಬಿಕೆ ಇವರನ್ನು ಸ್ವೀಕಾರವನ್ನು ಮಾಡಿರ್ತಕ್ಕಂಥವರಾಗಿಲ್ಲ ಇದ್ದಾರಲ್ಲ ಅಲ್ಲಿ ಉತ್ಪನ್ನರಾಗಿರ್ತಕ್ಕಂಥವರೇನು ಯಕ್ಷ್ಮಯಾನ್ ಮೃತ. ಅದರಂತೇನೆ ಆತ ಸಂತಾನವನ್ನು ಪಡೆಯತಕ್ಕ ಪೂರ್ವಭಾಗದಲ್ಲೇನೆ ಆ ವಿಚಿತ್ರ ವೀರ್ಯ ಮೃತನಾದಂತಹ ಸಂದರ್ಭದಲ್ಲಿ ಪುನಃ ವಿದುವ್ಯಾಸ ದೇವರ ಅನುಗ್ರಹದಿಂದ ಕ್ಷೇತ್ರೇ ಅಪ್ರಜಾತಸ್ಯ ವೈ ಭರ್ತು ಮಾತೋ ರುಕ್ತೋ ಪಾದರಾಯಣ. ಅದರಂತೇನೆ ವಿದುವ್ಯಾಸ ದೇವರು ಸತ್ಯವತಿ ದೇವಿಯರ ನಂದನ ಹಾಗಾಗಿ ಸತ್ಯವತಿ ಮಾತನ್ನು ಸತ್ಯವನ್ನು ಮಾಡಲಿಕ್ಕೋಸ್ಕರವಾಗಿ ವಿದುವ್ಯಾಸ ದೇವರು ಅಲ್ಲಿ ಬಂದಿರತಕ್ಕವರಾಗುತ್ತಾ ಇದ್ದಾರೆ. ಸಂತಾನ ಆಗಿಲ್ಲ, ಆದರೆ ಮುಂದಿನ ವಂಶವಾದರು ಬೆಳಿಬೇಕು. ಭೀಷ್ಮರು ವಿವಾಹ ಆಗುವುದಿಲ್ಲ ಅಂತ ಪ್ರತಿಜ್ಞೆ ಇದೆ, ಹಾಗಾಗಿ ಮುಂದಿನ ವಂಶ ಅದು ಅವಶ್ಯವಾಗಿ ಬೆಳಿಬೇಕು, ಅದಕ್ಕೆ ತಾವು ಅನುಗ್ರಹವನ್ನು ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದಂತಹ ಸಂದರ್ಭದಲ್ಲಿ ಆಗ ಅಂಬಿಕಾ ಅಂಬಾಲಿಕೆಯಲ್ಲಿ ಉತ್ಪನ್ನರಾಗಿರ್ತಕ್ಕಂಥವರೇನೇ ಧೃತರಾಷ್ಟ್ರ, ಅದರಂತೇನೆ ಪಾಂಡುರಾಜ, ಅದರಂತೇನೆ ದಾಸಿಯಲ್ಲಿ ಉತ್ಪನ್ನರಾಗಿರ್ತಕ್ಕಂಥವರೇನೇ ವಿದುರ, ಹೀಗೆ ನಾ
ವಿದುರಾನಪ್ಯಜಿ ಜನತ್ ಗಾಂಧಾರ್ಯ ಧೃತರಾಷ್ಟ್ರಸ್ಯ ಅದರಂತೀರಿ ಗಾಂಧಾರ ದೇಶಾಧಿಪತಿಯಾಗಿರ್ತಕ್ಕಂತಹ ರಾಜಕುಮಾರಿಯಾಗಿರ್ತಕ್ಕಂತಹ ಯಾವ ಗಾಂಧಾರಿಯನ್ನು ಅಲ್ಲಿ ಸ್ವೀಕಾರವನ್ನು ಮಾಡತಕ್ಕವನಾಗುತ್ತಾ ಇದ್ದಾರೆ ಧೃತರಾಷ್ಟ್ರ ಆಕೆಯೂ ಕೂಡ ಅದ್ಭುತವಾಗಿರ್ತಕ್ಕಂತಹ ಪಾತಿವೃತ್ಯವನ್ನು ದುರ್ದಿರ್ತಕ್ಕವಳಾಗುತ್ತಾ ಇದ್ದಾಳೆ ಜೊತೆ ನೃಪ ತತ್ರ ದುರ್ಯೋಧನೋ ಜ್ಯೇಷ್ಠ ಅದರಂತೇನೆ ಆ ನೂರು ಜನ ಉತ್ಪನ್ನರಾಗಿರತಕ್ಕವರಾಗುತ್ತಾ ಇದ್ದಾರೆ ಗಾಂಧಾರಿಯಲ್ಲಿ ಅಲ್ಲೂ ಕೂಡ ವಿದುವ್ಯಾಸದೇವರ ದಿವ್ಯವಾಗಿರತಕ್ಕಂತಹ ಅನುಗ್ರಹ ವಿಶೇಷ ಯಾವ ಪಾಂಡುರಾಜನ ಹೆಂಡತಿಯಾದಂತಹ ಕುಂತಿದೇವಿ ಪುತ್ರನನ್ನು ಪಡೆದಿದ್ದಾಳೆ ಅಂತ ಗಾಂಧಾರಿ ಕೇಳಿದಂತಹ ಸಂದರ್ಭದಲ್ಲಿ ಇನ್ನೂ ಆಕೆಗೆ ಪುತ್ರೋತ್ಪತ್ತಿಗೆ ಸಮಯ ಬಂದಿರಲಿಲ್ಲ ಆಗಲೇನೆ ಗರ್ಭವನ್ನು ಭೇದನವನ್ನು ಮಾಡಿರ್ತಕ್ಕೊಳಾಗುತ್ತಾ ಇದ್ದಾಳೆ. ಆ ಕಾಲದಲ್ಲಿ ವಿದುರ್ವ್ಯಾಸದೇವರು ಪುನಃ ಪರಮಾನುಗ್ರಹವನ್ನು ಮಾಡಿ ನೂರು ಗಡಿಗೆಯಲ್ಲಿ ಆಯಾವ ಗರ್ಭದ ಭಾಗಗಳನ್ನು ಹಾಕಿ ಅಲ್ಲಿಂದಲೇ ಅವರು ಉತ್ಪನ್ನರಾಗಬೇಕು. ಆ ಥರದ ಅದ್ಭುತವಾಗಿರ್ತಕ್ಕಂತಹ ವ್ಯಾಪಾರವನ್ನು ತೋರಿಸಿರ್ತಕ್ಕವರಾಗುತ್ತಾ ಇದ್ದಾರೆ. ಹೀಗೆ ವಿದುರ್ವ್ಯಾಸ ದೇವರ ಒಂದು ಅನುಗ್ರಹ ವಿಶೇಷದಿಂದ ಉತ್ಪನ್ನರಾಗಿರ್ತಕ್ಕವರಾಗುತ್ತಾ ಇದ್ದಾರೆ ಆ ಸಂತತಿ ದುರ್ಯೋಧನ ಪ್ರಭುತಿಗಳು. ಅದರಂತೇನೆ ಶಾಪಾನ್ ಮೈಥುನ್ಯಾತ್ ಪಾಂಡೋ ಕುಂತ್ಯಾ ಮಹಾರಥ ಜಾತಃ ಧರ್ಮಾತ್. ಅದರಂತೇನೆ ಶಾಪ ಇದ್ದರಿಂದ ಸ್ತ್ರೀಸಂಗವನ್ನು ಪಾಂಡುರಾಜ ಮಾಡಲಿಲ್ಲ. ಆದ್ದರಿಂದಲೇ ಶೀಷ್ಟವಾಗಿರತಕ್ಕಂತಹ ಸಂತಾನವನ್ನು ತನಗಿಂತ ಉತ್ತಮರಾಗಿರ್ತಕ್ಕಂತಹ ದೇವತೆಗಳ ದ್ವಾರ ಆತ ಪಡೆದಿರ್ತಕ್ಕವನಾಗುತ್ತಾ ಇದ್ದಾನೆ. ಆ ಕುಂತಿಯ ಅದ್ಭುತವಾಗಿರತಕ್ಕಂತಹ ದುರ್ವಾಸರು ಕೊಟ್ಟಂತಹ ಸಿದ್ಧಿ, ಆ ಸಿದ್ಧಿಯನ್ನು ವಿನಿಯೋಗವನ್ನು ಮಾಡುತ್ತಾ ಅದರಂತೇನೆ ಪಾಂಡುರಾಜನ ಮಾತಿನಂತೇನೆ ಅದ್ಭುತವಾಗಿರತಕ್ಕ ಧರ್ಮ ಸಂಸ್ಥಾಪನೆಯಾಗಬೇಕು. ಅಂತಹ ಧರ್ಮ ಸಂಸ್ಥಾಪನೆಗೆ ಬೇಕಾಗಿರ್ತಕ್ಕಂತಹ ಸಂತತಿ ಅದು ಸಾಕ್ಷಾತ್ ಯಮನನ್ನು ಅಲ್ಲಿ ಕರೆದಿರ್ತಕ್ಕವಳಾಗುತ್ತಾ ಇದ್ದಾಳೆ. ಅಲ್ಲಿ ಯಮಧರ್ಮರಾಯ ತಾನು ಉತ್ಪನ್ನನಾಗುತ್ತಾ ಇದ್ದಾನೆ. ಆ ಕಾಲದಲ್ಲಿ ಪ್ರಸಕ್ತನಾಗಿ ಬಂದಿರತಕ್ಕಂಥವನೇನು ಯುಧಿಷ್ಠಿರ ಆತ ಧರ್ಮರಾಜ ಆತ ಪ್ರಸಕ್ತನಾಗುತ್ತಾ ಇದ್ದಾನೆ. ಅದರಂತೇನು ಧರ್ಮ ಸ್ಥಿರವಾಗಬೇಕು ಅಂತಾದರೆ ಅದಕ್ಕೆ ಬೇಕಾಗಿರತಕ್ಕಂತಹ ಅದ್ಭುತವಾಗಿರತಕ್ಕ ತತ್ವಜ್ಞಾನ ಅಂತಹ ಜ್ಞಾನ ಅದು ಬರಬೇಕು ಅಂದಾಗ ಅಂತಹ ಜ್ಞಾನಕ್ಕೆ ಪ್ರತೀಕರಾಗಿರತಕ್ಕಂತಹ ಮುಖ್ಯಪ್ರಾಣದೇವರ ಅನುಗ್ರಹ ವಿಶೇಷ ಅತ್ಯಂತ ಅವಶ್ಯಕ ಎಂಬುದಾಗಿ ಮುಖ್ಯಪ್ರಾಣದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇರತಕ್ಕ ಸಂದರ್ಭದಲ್ಲಿ ಮುಖ್ಯಪ್ರಾಣದೇವರ ಆವಿರ್ಭಾವ ಆಗಿರತಕ್ಕಂತಹದ್ದಾಗುತ್ತಾ ಇದೆ. ಅದೇ ಭೀಮ ರೂಪದಲ್ಲಿ ಅದರಂತೇನು ಯಾವ ಇಂದ್ರನ ವಿಶೇಷವಾಗಿರತಕ್ಕ ಅನುಗ್ರಹದಿಂದ ಅರ್ಜುನನ ಆವಿರ್ಭಾವ ಆಗಿರ್ತಕ್ಕಂಥದ್ದಾಗುತ್ತಾ ಇದೆ. ಅದರಂತೇನು ಮಾತೃದೇವಿಗೂ ಕೂಡ ಆ ಮಂತ್ರದ ಮಹತ್ವವನ್ನು ಬೋಧನೆಯನ್ನು ಮಾಡಿ ತದ್ವಾರ ಅಲ್ಲೂ ಕೂಡ ಸಂತಾನವನ್ನು ಪಡೆದಿರ್ತಕ್ಕವರಾಗುತ್ತಾ ಇದ್ದಾರೆ. ಆ ಕಾಲದಲ್ಲಿ ಮಾದ್ರಿದೇವಿ ಒಂದಾವರ್ತಿ ಮಾತ್ರನೇ ಅದನ್ನು ಪ್ರಯೋಗವನ್ನು ಮಾಡಬೇಕು ಅಂದಾಗ ಆಕೆ ಅಶ್ವಿನಿ ಕುಮಾರನನ್ನು ಆಕೆ ಕರೆದಿರ್ತಕ್ಕವಳಾಗುತ್ತಾ ಇದ್ದಾಳೆ. ಆ ಕಾಲದಲ್ಲಿ ಪ್ರಸಕ್ತರಾಗಿ ಬಂದಿರತಕ್ಕಂಥವರು ಯಾವ ನಕುಲ ಸಹದೇವರು ಅವರು ಉತ್ಪನ್ನರಾಗುತ್ತಾ ಇದ್ದಾರೆ. ಈ ಪ್ರಕಾರಕವಾಗಿ ಅದ್ಭುತವಾಗಿರ್ತಕ್ಕ ರೀತಿಯಲ್ಲಿ ಯಾವ ಶಂತವಿನ ಶಂತನುವಿನ ವಂಶದ ವಿಸ್ತಾರ ಅನ್ನೋದು ಇರ್ತಕ್ಕಂಥದ್ದಾಗುತ್ತಾ ಇದ್ದು ಆ ಶಂತವಿನ ವಂಶದಲ್ಲಿ ಪ್ರಸಕ್ತರಾಗಿ ಬಂದಂತಹ ಯಾವ ಕೌರವರು ಪಾಂಡವರು ಅವರ ವೃತ್ತಾಂತ ಇರತಕ್ಕಂಥದ್ದಾಗಿದೆ ಎಂಬುದಾಗಿ ಅದನ್ನು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಇಂತಹ ಪಾಂಡವರ ಸಂತತಿಯಲ್ಲಿ ಅನೇಕ ವಿಧವಾಗಿರತಕ್ಕಂತಹ ವರ್ಗದವರ ಉತ್ಪತ್ತಿ ಇರತಕ್ಕಂಥದ್ದಾಗಿದೆ. ಅದು ಯಾವ ಥರದಲ್ಲಿ ಅವರೆಲ್ಲರೂ ಉತ್ಪತ್ತಿ ಇರತಕ್ಕಂಥದ್ದಾಗಿದೆ.
ಅವರೆಲ್ಲರೂ ಕೂಡ ಭಗವದ್ ಅನುಗ್ರಹಕ್ಕೆ ಯಾವ ಥರದಲ್ಲಿ ಪಾತ್ರ ಆಗಿರ್ತಕ್ಕವರಾಗುತ್ತಾ ಇದ್ದಾರೆ ಇತ್ಯಾದಿ ಭಾಗವನ್ನು ನಾನು ಇಂದು ಸಂಸ್ಕಾರವನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೆಯೇ ನಮಃ. ಬ್ರಾಹ್ಮಣ